ಅಯ್ಯೋ ಈ ದೇಶದ ಹೆಣ್ಣು ಮಕ್ಕಳು ಎಷ್ಟು ಅಂತ ಸೌದೆ ಬಳಸ್ತೀರಾ ಊದಿ ಊದಿ ನಿಮ್ಮ ಗಂಟ್ಲೇನಾಗಿರ್ಬೇಕು ಈ ಹೊಗೆಗೆ ನಿಮ್ಮ ಕಣ್ಣು ಏನಾಗಬೇಕು ಈ ದೇಶದ ತಾಯಂದ್ರು ಈ ದೇಶದ ಹೆಣ್ಮಕ್ಳು ಈ ಸ್ಥಿತಿಯನ್ನು ನೋಡೋಕಾಗ್ತಾ ಇಲ್ಲ ನನಗೆ ಅಂತ ಹೇಳಿ ಮೋದಿಯವರು ಭಾಷಣೆ ಮಾಡಿದ್ರು ಸಬ್ಸಿಡಿ ಘೋಷಣೆ ಮಾಡ್ತೇನೆ ಮೊದಲು ನೀ ಈ ಸೌದೆ ಒಲೆಯನ್ನು ಬಿಟ್ಟು ನೇರವಾಗಿ ಎಲ್ ಪಿ ಜಿಯನ್ನು ಬಳಸಿ ಎಷ್ಟು ದಿನ ಹಿಂಗಿರ್ತೀರಿ ತಾಯಂದಿರೇ ಅಂತ ಹೇಳಿ ಅದ್ಭುತವಾಗಿ ಭಾಷಣ ಮಾಡಿದ್ರು ಈ ದೇಶದ ಹೆಣ್ಣು ಮಕ್ಕಳ ಬಗ್ಗೆ ಆ ಕರುಳು ಚುರ್ಕಂದಿತ್ತು ಒಂದು ರೀತಿ ಅವ್ರು ಮಾತಾಡೋದು ನೋಡಿ ಕರುಳು ಆಗಿತ್ತು ಚೇ ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರಪ್ಪ ಇವರು ಹಾಗಾದ್ರೆ ಎಲ್ಲರೂ ನಾವು ಈ ಸೌದೆಯನ್ನ ಕಟ್ಟಿಗೆ ಒಲೆಯನ್ನ ಬಿಟ್ಟು ನಾವು ಎಲ್ ಪಿ ಜಿಯನ್ನ ಬಳಸೋಣ ಈ ದೇಶದ ದೊರೆ ಈ ದೇಶದ ಪ್ರಧಾನಿ ನಮ್ಮ ಹೆಣ್ಣು ಮಕ್ಕಳ ಕಷ್ಟದಲ್ಲಿರಬಾರ್ದು ಹೊಗೆಗೆ ಕಣ್ಣು ಹಾಳಾಗತ್ತೆ ಪರಿಸರ ಹಾಳಾಗತ್ತೆ ಅಂತ ಹೇಳಿ ಹೇಳಿದಾಗ ಎಲ್ಲರೂ ಹೊಲೆಯನ್ನು ಬಿಟ್ಟು ಸೀದಾ ಎಲ್ ಪಿ ಜಿಗೆ ಶಿಫ್ಟ್ ಆದರು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಎಲ್ ಪಿ ಜಿ ಗ್ಯಾಸ್ ಬಂತು ಎಲ್ಲರೂ ಎಲ್ ಪಿ ಜಿ ಗ್ಯಾಸ್ ಬಳಸಿದ್ರು ಆಗ ಅವರು ಸಬ್ಸಿಡಿಯನ್ನು ಕೂಡ ಕೊಟ್ಟರು ಉಜ್ವಲ ಯೋಜನೆಯ ಮೂಲಕ ತುಂಬ ಅದ್ಭುತವಾದ ಕೆಲಸ ಎಕ್ಸಾಕ್ಟಾಗಿ ಎಷ್ಟು ಖುಷಿಯಾಗಿದ್ದರು ಅಂದರೆ ಈ ದೇಶದ ಪ್ರತಿಯೊಬ್ಬರು ಕೂಡ ಖುಷಿಯಾಗಿದ್ದರು ಹೆಚ್ಚು ಕಮ್ಮಿ ಒಂಬತ್ತು ಕೋಟಿ ಕುಟು ಒಂಬತ್ತು ಕೋಟಿ ಕುಟುಂಬ ಒಂಬತ್ತು ಕೋಟಿ ಕುಟುಂಬ ಯಾರು ಬಿ ಪಿ ಎಲ್ ಕಾರ್ಡ್ ಪಿ ಪಿ ಎಲ್ ಇದೆಯೋ ಅವರೆಲ್ಲರಿಗೂ ಕೂಡ ಇದು ಅನುಭವ ಅನ್ ಒಂದು ರೀತಿ ಫಲಾನುಭವಿಗಳಾಗ್ತಾರೆ ಖುಷಿಯಾಗಿದ್ದರು ಎಲ್ಲ ಊದೋ ಒಲೆಯನ್ನು ಬಿಟ್ಟು ಆ ಪೈಪನ್ನು ಎಸೆದು ಪ್ರತಿ ಮನೆ ಮನೆಗಳಲ್ಲೂ ಕೂಡ ಎಲ್ ಪಿ ಜಿ ಗ್ಯಾಸನ್ನು ಇಟ್ಟಿದ್ದರು ಪ್ರಧಾನಿ ಮೋದಿಗೆ ಥ್ಯಾಂಕ್ಸ್ ಹೇಳಿದರು ಮೋದಿ ಕೂಡ ಕಂಡು ಕಂಡಲ್ಲಿ ಎಲ್ಲೆಲ್ಲಿ ಪ ಫ್ಲೆಕ್ಸ್ಗಳನ್ನು ಹಾಕ್ಕೊಂಡಿದ್ದರು ಎಲ್ಲೆಲ್ಲಿ ಭಾಷಣಗಳನ್ನು ಮಾಡಿದ್ರು ಪ್ರತಿ ಪೆಟ್ರೋಲ್ ಬಂಕ್ನಲ್ಲೂ ಕೂಡ ಒಂದು ಹೆಣ್ಣುಮಗಳು ಎಲ್ ಪಿ ಜಿ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ಕಡೆಗಳಲ್ಲೂ ಪೋಸ್ಟ್ ಮೋಸ್ಟ್ಲಿ ಆ ಸಬ್ಸಿಡಿ ಎಷ್ಟು ಕೊಟ್ಟಿದ್ದಾರೋ ಅದಕ್ಕಿಂತ ಹೆಚ್ಚು ಪ್ರಚಾರಕ್ಕೆ ಖರ್ಚಾಗಿರ್ಬೋದು ನಂಗೆ ಲೆಕ್ಕ ಗೊತ್ತಿಲ್ಲ ಅದನ್ನು ಲೆಕ್ಕ ಗೊತ್ತಿದ್ದವರು ಯೋಚನೆ ಮಾಡ್ಬೋದು ಪ್ರಚಾರಕ್ಕೆ ನೀವು ಪ್ರತಿ ಪೆಟ್ರೋಲ್ ಬಂಕ್ನಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಜೊತೆಗೆ ಒಂದು ಮಹಿಳೆ ಅದಕ್ಕೊಂದು ಗ್ಯಾಸ್ ಕೊಟ್ಟಿರುವಂಥ ಫೋಟೋ ಆದರೆ ಇದೆಲ್ಲವೂ ಕೂಡ ಕೆಲವೇ ಕೆಲವು ದಿನಗಳ ನಾಟಕ ಅಂತ ಗೊತ್ತಾಗುತ್ತೆ ಪ್ರಚಾರ ಮಾತ್ರ ಭರ್ಜರಿಯಾಗಿ ಸಿಕ್ತು ಆದರೆ ಹಳೆ ಸ್ಟೌವ್ಗಳು ಏನು ಎಲ್ ಪಿ ಜಿಯನ್ನು ಬಳಸೋಕ್ಕೆ ಶುರು ಮಾಡಿದ್ರು ಅವೆಲ್ಲ ಮೂಲೆಗೆ ಬಿಟ್ಟಾಕಿ ಈಗ ಮತ್ತೆ ಸೌದೆ ಒಲೆಯನ್ನೇ ಶುರು ಮಾಡಿದರು ಯಾಕೆ ಅಂದರೆ ಇವರು ಮಧ್ಯದಲ್ಲಿ ಸಬ್ಸಿಡಿಯನ್ನು ಕಟ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ನಿಂದ ಸಬ್ಸಿಡಿ ಕಟ್ ಮಾಡಿದ್ರು ಮೊನ್ನೆ ತಾನೇ ಜೂನ್ನಲ್ಲಿ ಮತ್ತೆ ಸಬ್ಸಿಡಿಯನ್ನು ಕೊಡ್ತೇವೆ ಟೂ ಹಂಡ್ರೆಡ್ ರುಪೀಸ್ ಯಾರು ಬಿ ಪಿ ಎಲ್ ಕಾರ್ಡ್ ಹೋಲ್ಡ್ರ್ ಹೋಲ್ಡ್ರಿದ್ದಾರೋ ಅವರಿಗೆ ನಾವು ಸಬ್ಸಿಡಿ ಕೊಡ್ತೇವೆ ಪ್ರತಿ ಸಿಲಿಂಡರ್ಗೆ ಇನ್ನೂರು ರೂಪಾಯಿ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಹನ್ನೆರಡು ಸಿಲಿಂಡರ್ ಕೊಡ್ತೇವೆ ಅದರಲ್ಲಿ ಇನ್ನೂರು ರೂಪಾಯಿ ಸಬ್ಸಿಡಿ ಸಿಗುತ್ತೆ ನಿಮಗೆ ಅಂತ ಹೇಳಿ ಸಬ್ಸಿಡಿ ಎಷ್ಟಿತ್ತು ಬೆಲೆ ನಾನ್ನೂರು ಐನೂರು ರೂಪಾಯಿ ಇತ್ತು ಸಿಲಿಂಡರ್ ಸ್ಟಾರ್ಟ್ ಮಾಡಿದಾಗ ಸಬ್ಸಿಡಿ ಬಂದ್ ಮಾಡಿದ್ದು ಯಾವಾಗ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತು ನಂತರದಲ್ಲಿ ನೋಡ್ತಾ ಹೋದರೆ ಹೆಂಗೆ ಬೆಲೆ ಏರಿಕೆ ಮಾಡಿದ್ರು ಅಂತ ಸುಮ್ಮನೆ ನಿಮ್ಮ ಗಮನಕ್ಕೆ ಒಂದು ಕಡೆ ಕೊಡ್ತಾ ಇರುವಂಥ ಸಬ್ಸಿಡಿ ಸ್ಟಾಪ್ ಮಾಡಿದ್ರು ಸಬ್ಸಿಡಿ ಸ್ಟಾಪ್ ಮಾಡುವಾಗ ಆ ಒಲೆ ಓದುವಂಥ ಹೆಣ್ಣು ಮಕ್ಕಳು ಈ ದೇಶದ ಪ್ರಧಾನಿಗೆ ನೆನಪಾಗಲಿಲ್ಲ ಕಣ್ಣು ಅವರ ಕಣ್ಣು ನೆನಪಾಗಲಿಲ್ಲ ಅವರ ಶ್ವಾಸಕೋಶ ನೆನಪಾಗಿಲ್ಲ ಹೊಗೆ ನೆನಪಾಗಲಿಲ್ಲ ಸಬ್ಸಿಡಿಯನ್ನು ಸ್ಟಾಪ್ ಮಾಡುವಾಗ ನೆನಪಾಗಲಿಲ್ಲ ಪ್ರಚಾರವನ್ನು ತೆಗೆದುಕೊಂಡಾಗ ಮಾತ್ರ ಭರ್ಜರಿಯಾಗಿ ಪ್ರಚಾರವನ್ನು ತೆಗೆದುಕೊಂಡು ಎರಡು ವರ್ಷದ ನಂತರ ಸಬ್ಸಿಡಿ ಎರಡು ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಜೂನ್ನಲ್ಲಿ ಬೆಲೆ ಏರಿಕೆ ಹೇಗಾಗಿದೆ ಅಂದರೆ ಕೇವಲ ಒಂದು ವರ್ಷದಲ್ಲೇ ಇನ್ನೂರ ಇಪ್ಪತ್ತು ನಾಲ್ಕು ರೂಪಾಯಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಇವತ್ತು ಕೂಡ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಏನು ಐವತ್ತು ರೂಪಾಯಿ ದೊಡ್ಡ ವಿಷಯನಾ ಮಾಡಬೇಕಪ್ಪ ದೇಶಕ್ಕೋಸ್ಕರ ಐವತ್ತು ರೂಪಾಯಿ ಮಾಡಲ್ವಾ ದೇಶಕ್ಕೋಸ್ಕರ ಪಾಪ ನಮ್ಮ ಪ್ರಧಾನಮಂತ್ರಿಗಳು ಕೋವಿಡ್ ಬಂದ ಮೇಲೆ ಭಾಳಷ್ಟು ಕಷ್ಟದಲ್ಲಿದ್ದಾರೆ ದೇಶ ನಡೆಸೋಕೆ ಕಷ್ಟ ಆಗ್ತಾ ಇದೆ ಐವತ್ತು ರೂಪಾಯಿ ಕೊಟ್ಟರೆ ಏನಾಯಿತು ಒಂದು ಕುಟುಂಬಕ್ಕೆ ಐವತ್ತು ರೂಪಾಯಿ ಕೊಟ್ಟರೆ ಏನಾಯಿತು ಹಾಗನ್ಬೇಕಾ ಹಾಗನ್ನುವ ಸ್ಥಿತಿ ಇದೆಯಾ